ಉಗ್ರರ ಅಟ್ಟಹಾಸಕ್ಕೆ ಭಾರತೀಯ ಸೈನಿಕರು ಹುತಾತ್ಮರಾಗಿದ್ದು ಮಂಡ್ಯ ಜಿಲ್ಲೆಯ ಮದ್ದೂರು ತಾಲೂಕಿನ ಕೆಎಂ ದೊಡ್ಡಿಯ ಗುಡಿಗೆರೆಯ ವೀರ ಯೋಧ ಗುರು ಹುತಾತ್ಮರಾಗಿದ್ದಾರೆ. ಇಂದು ಗುಡಿಗೆರೆ ಗ್ರಾಮಕ್ಕೆ ಭೇಟಿ ನೀಡಿದ ಮಾಜಿ ಸಿಎಂ ಬಿಎಸ್ ಯಡಿಯೂರಪ್ಪ ಹುತಾತ್ಮ ಯೋಧ ಗುರು ಕುಟುಂಬಸ್ಥರಿಗೆ ಸಾಂತ್ವನ ಹೇಳಿದರು. ಇನ್ನು ಕುಟುಂಬಸ್ಥರಿಗೆ ಪರಿಹಾರವನ್ನು ನೀಡಿದ ಅವರು ಹುತಾತ್ಮ ಯೋಧನ ಕುಟುಂಬಕ್ಕೆ ರಾಜ್ಯ ಸರ್ಕಾರ ನೆರವು ನೀಡಬೇಕು ಅಂತ ಆಗ್ರಹಪಡಿಸಿದ್ದಾರೆ. ಸಿಆರ್ಪಿಎಫ್ ವಾಹನದ ಮೇಲೆ ಹೋಗ್ತಾ ಇರ್ಬೇಕಾದ್ರೆ ಉಗ್ರರ ದಾಳಿಯಿಂದ ಸುಮಾರು 42-43 ಜನರು ಜೊತೆಗಿದ್ದಂತ ಎಲ್ಲರೂ ಸಹ ತೀರ್ಕೊಂಡಿದ್ದಾರೆ. ಪಾಕಿಸ್ತಾನದ ರಕ್ತ ಪಿಪಾಸಿಗಳು ಈ ಕೃತ್ಯ ಎಸಗಿದ್ದಾರೆ, ನೀಚ ಕೃತ್ಯ ಮಾಡಿದ್ದಾರೆ. ಪ್ರಧಾನಿ ನರೇಂದ್ರ ಮೋದಿಯವರು ನಾಳೆ ಸರ್ವಪಕ್ಷಗಳ ಸಭೆಯನ್ನು ಕರೆದಿದ್ದಾರೆ. ಈ ಕೃತ್ಯವನ್ನು ಎಸಗಿರುವಂತಹ ಉಗ್ರಗಾಮಿಗಳನ್ನು ಸದೆ ಬಡಿಯೋದಕ್ಕೆ ಏನೆಲ್ಲ ಕಾರ್ಯಕ್ರಮ ರೂಪಿಸಬೇಕು ಅನ್ನೋ ನಿರ್ಧಾರವನ್ನು ನಾಳೆ ಎಲ್ಲ ಪಕ್ಷದವರಿಗೆ ಚರ್ಚೆ ಮಾಡಿ ದೃಢ ಹೆಜ್ಜೆಯನ್ನು ಇಡೋರಿದ್ದಾರೆ. ಬಹುಶಃ ಪಾಕಿಸ್ತಾನಕ್ಕೆ ಬುದ್ಧಿ ಬಂದಿಲ್ಲ, ಇಡೀ ದೇಶ ಜಗತ್ತಿನ ಎಲ್ಲ ದೇಶಗಳು ಸಹ ಪಾಕಿಸ್ತಾನದ ಈ ಉಗ್ರಗಾಮಿಗಳ ಚಟುವಟಿಕೆಗಳ ಬಗ್ಗೆ ತಮ್ಮ ಆಕ್ರೋಶವನ್ನು ವ್ಯಕ್ತಪಡಿಸಿದ ಮೇಲೂ ಸಹ ಇದನ್ನು ಮುಂದುವರಿಸಿಕೊಂಡು ಹೋಗ್ತಿರುವಂತಹ ಅಕ್ಷಮ್ಯ ಅಪರಾಧವನ್ನು ಪಾಕಿಸ್ತಾನ ಅವರ ಉಗ್ರಗಾಮಿಗಳ ಮೂಲಕ ಮಾಡ್ತಾ ಇರುವಂತಹದ್ದು ಖಂಡನಾರ್ಹ. ಇದನ್ನು ಕ್ಷಮಿಸಕ್ಕಾಗದೇ ಇರುವಂತಹ ಅಕ್ಷಮ್ಯ ಅಪರಾಧ. ಇವತ್ತು ವೀರಭದ್ರ ಎಚ್ ಗುರು ಅವರು ಇವತ್ತೇನು ಇಲ್ಲಿ ತೀರ್ಕೊಂಡಿದ್ದಾರೆ, ಅವ್ರು ಎಲ್ಲಿ ಹೇಳ್ತಾರೆ ಅಲ್ಲಿ ಶವ ಸಂಸ್ಕಾರಕ್ಕೆ ಸರ್ಕಾರ ಅವಕಾಶ ಮಾಡಿಕೊಡುತ್ತೆ, ಅದೇನು ದೊಡ್ಡ ವಿಷಯ ಎಲ್ಲ ಮಾಡಬೇಕು ಎಲ್ಲರ ಅಪೇಕ್ಷೆಯಂತೆ. ಎರಡನೇದು, ಗುರು ಅವರ ಶ್ರೀಮತಿಯವರು ವಿದ್ಯಾವಂತೆ, ತತ್ಕ್ಷಣ ಒಂದು ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅನ್ನುವಂತ ಒತ್ತಾಯ ಮಾಡ್ತೇನೆ. ಅದನ್ನು ಮುಖ್ಯಮಂತ್ರಿಗಳು ಮಾಡೇ ಮಾಡ್ತಾರೆ ಅನ್ನುವಂತ ವಿಶ್ವಾಸ ನನಗಿದೆ. ಬೆಳಿಗ್ಗೆ ಇಲ್ಲಿಗೆ ಮೃತ ಶರೀರ ಬರಬಹುದು, ನಾಳೆ ಶವ ಸಂಸ್ಕಾರಕ್ಕೆಲ್ಲ ವ್ಯವಸ್ಥೆ ಮಾಡೋದಕ್ಕೆ ಸರ್ಕಾರ ಸಜ್ಜಾಗಿದೆ. ಮತ್ತೆ ಸಕಲ ಸರ್ಕಾರಿ ಗೌರವದೊಂದಿಗೆ ಅವರ ಸಂಸ್ಕಾರವನ್ನು ಮಾಡುವಂತಹ ವ್ಯವಸ್ಥೆಯನ್ನು ಸಹ ಸರ್ಕಾರ ಮಾಡುತ್ತೆ. ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಪರವಾಗಿ ಅವರ ಕುಟುಂಬಕ್ಕೆ ಅಲ್ಪ ಒಂದು ಧನಸಹಾಯವನ್ನು ಸಹ ಮಾಡುವಂತದ್ದು ನಮ್ಮ ಕರ್ತವ್ಯ. ಅದನ್ನು ಮಾಡಿ ಬಂದಿದ್ದೇನೆ. ಆ ಮಕ್ಕಳ ಹೆಣ್ಣು ಮಕ್ಕಳ ಕಣ್ಣೀರಿನ ಕಥೆಯನ್ನು ಕೇಳೋಕ್ಕಾಗಲ್ಲ, ನೋಡೋಕ್ಕಾಗಲ್ಲ. ಬಹುಶಃ ಇಂಥ ಕುಗ್ರಾಮದಲ್ಲಿ ಸಣ್ಣ ಗ್ರಾಮದಲ್ಲಿ ಹುಟ್ಟಿ ಸಾಮಾನ್ಯ ಕುಟುಂಬದಲ್ಲಿ ಬೆಳೆದಂಥ ಆ ಎಚ್ ಗುರು ಅವರು